ಬಗೆ ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ ಹುಡುಕುತ್ತ ಹುಡುಕುತ್ತ ಕೆದಕುತ್ತ ಕುಳಿತರೆ ಏನಿದೆ ಸುಖ ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ ಎಲ್ಲ ಸ್ವಾದ ನೀಡಬಲ್ಲ ಬ್ರಾಹ್ಮನ್ಸ್ ಕೆಫೆ ಬ್ರಾಹ್ಮನ್ಸ್ ಕೆಫೆ ಅಣ್ಣ ಏನು ನೋಡ್ಕೊಂಡು ನಗ್ತಾವನಲ್ಲ ಏನಿರ್ಬೋದು ನಾವು ನೋಡೇ ಬಿಡೋಣ ನಾನು ಆ ಮ್ಯಾಟ್ರ್ ಇರಬೇಕು ಅಂದ್ಕೊಂಡ್ರೆ ಇದು ಈ ಮ್ಯಾಟ್ರಾ ಏನು ಮಗ ಹುಡುಗಿ ಫೋಟೋ ನೋಡ್ಕೊಂಡು ನಿನ್ನ ನೀನೇ ಮರೆತುಬಿಟ್ಟಿದ್ಯಾ ಹಲೋ ಹುಡುಗಿರು ಇರೋದು ನಮ್ಮಂಥವ್ರು ಮೈ ಮರ್ಸಕ್ಕಲ್ವೇನಾ ಎಂತೆಂಥ ಋಷಿ ಮುನಿಗಳೇ ಬಿದ್ದೋಗ್ಬಿಟ್ಟಿದ್ದಾರೆ ಓಹೋ ಹೋ ಹೋ ತಾವು ತಮ್ಮ ತಪಸ್ ಭಂಗ ಮಾಡ್ಕೊಳ್ಳೋಕೆ ರೆಡಿ ಆಗಿಬಿಟ್ಟಿದ್ರಿ ಅನ್ನಿ ಆದರೆ ಮೇಣಕೇನೆ ಸಿಗ್ತಾ ಇಲ್ಲ ಯಾಕೋ ಸಿಕ್ಕಿಲ್ಲ ಇಲ್ಲ ಇದಳಲ್ಲ ಫೋಟೋದಲ್ಲಿ ನೋಡು ಅದೇ ಅದೇ ಬರೀ ಫೋಟೋ ಅಷ್ಟೇ ಅದು ಆ ಮೇಣಕೆ ಸ್ವರ್ಗದಿಂದ ಇಳಿದು ಬಂದ ಹಾಗೆ ಈ ಮೇಣಕೆ ಇನ್ನು ಫೋಟೋದಿಂದ ಇಳಿದು ಬಂದಿಲ್ಲ ಅಂತ ಅಂದೆ ಬರ್ತಾಳೆ ಬರ್ತಾಳೆ ಎಲ್ಲೋ ಹೋಗ್ತಾಳೆ ಆಗ ವಿಶ್ವಾಮಿತ್ರನ ಹುಡುಕೊಂಡು ಮೇಣಕ್ಕೆ ಹೋಗಿದ್ಲಂತೆ ಈಗ ಈ ಮೇನಕೆನ ಹುಡುಕೊಂಡು ಈ ವಿಶ್ವಾಮಿತ್ರ ಹೊರಟಿದ್ದಾನೆ ಒಂಥರ ಹೊಸ ಪ್ರೇಮ ಪುರಾಣ ಹಳೆಯ ಗಾನ ಭಜನ ಹೌದು ಯಾವತ್ತಿಲ್ಲದು ಅದೇ ನಾ ಫೋಟೋನ ಅಷ್ಟೊಂದು ಡೀಪಾಗಿ ನೋಡ್ಕೊಂಡು ಕೂತ್ಬಿಟ್ಟಿದ್ದೆ ಯಾಕೆ ಅಂದರೆ ನಾನಿವತ್ತೆ ಅವಳನ್ನು ಅಷ್ಟು ಹತ್ರದಿಂದ ನೋಡಿದ್ದ ದೂರದಿಂದನೇ ಅವಳನ್ನು ನೋಡಿದ್ದೆ ನೋಡಿದಾಗಲೇ ಇಷ್ಟಪಟ್ಟಿದ್ದೆ ಅವಳಿಂದನೇ ಸುತ್ತುತ್ತಾ ಇದ್ದೆ ಆದರೆ ಅವಳು ಯಾವತ್ತೂ ನನ್ನನ್ನು ಇಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಹತ್ತಿರದಿಂದ ನೋಡಿರಲಿಲ್ಲ ಆದರೆ ಇವತ್ತು ಅವಳನ್ನ ನಾನು ತುಂಬ ಹತ್ತಿರದಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ಟೆ ಅವಳನ್ನು ಬೀಳ್ಸೋಕ್ಕೋಗಿ ನಾನೇ ಬಿದ್ದುಬಿಟ್ಟೆ ಏನು ಹೇಳ್ತಿದ್ಯಾ ಮಗ ಹೌದು ಮಗ ನಾನು ಅವಳ ಅಪ್ಪನ ಬಲೆಗೆ ಬೀಳಿಸ್ಕೊಂಡಾಗೆ ಅಷ್ಟೇ ಫಾಸ್ಟಾಗಿ ಅವಳನ್ನು ನನ್ನ ಬಲೆಗೆ ಬೀಳಿಸ್ಕೊಂಬಿಟ್ಟೆ ಅವಳು ಶೇಕ್ ಹ್ಯಾಂಡ್ ಕೊಟ್ಟಾಗ ಇನ್ನೂ ಫಿಕ್ಸ್ ಆಗೋಯ್ತು 100% ಅವಳು ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ ಎಸ್ ಎಸ್ ಗ್ಯಾರಂಟಿ ಗ್ಯಾರಂಟಿ ಎಸ್ ನೋಡ್ದ್ಯಾ ನಿಜವಂತೆ ಹಲೋ 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 ಶ್ರೇಯಸ್ ಈ ಮೊತ್ತಲ್ಲಿ ಮಜ್ಜಿದ್ದಾರೆ ಕಣೆ ಹೇಳಜೆ ಇಷ್ಟು ಅರಿಸ್ತಾ ಇದ್ದೀನಿ ಏನು ಉತ್ತರನೇ ಕೊಡ್ತಾ ಇಲ್ವಲ್ಲೋ ನೀನು ಅಯ್ಯೋ ಕಿರ್ಚ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ 5G ಸಿಗ್ನಲ್ ಪ್ರಾಬ್ಲಮ್ಮು ಅದನ್ನ ಬಿಟ್ಟಾಕೋ ಈಗೇನು ವಿಷಯ ಹೇಳು ಲೋ ನಾವೀಗ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಣು ನಿನಗೂ ಊರ್ಮಿಗೂ ಬೇಗನೆ ಮದುವೆ ಆಗಲಿ ಅಂತ ಹರಕೆ ಕಾಯಿ ಕಟ್ಸಿದ್ದೀನಿ ಗೊತ್ತಾ ಅದಕ್ಕೆ ನಿನಗೆ ಹೇಳೋಣ ಅಂತ ಫೋನ್ ಮಾಡಿದ್ದು ನೀನು ಬೇಗನೆ ಬಂದು ತಾಳಿ ಕಟ್ಟದ ಒಂದೇ ಪಾಕಿ ಕಣೋ ಆಯ್ತಾಯ್ತು ಈಗ ಸುಮ್ಮನೆ ಇರ್ತೀಯಾ ನೀನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನನ್ನ ಪರವಾಗಿ ನೀನೇ ತಾಳಿ ಕಟ್ಟಿ ಮದುವೆನೇ ಆಗೋಗ್ಬಿಡ್ತು ಅಂತೀಯ ಏ ಹೋಗೋ ಮಾಣಿ ಎಂಥ ಮಾತಂತ ಮಾತಾಡ್ತೀಯ ಆದಷ್ಟು ಬೇಗನೆ ಮುಹೂರ್ತ ನೋಡಿಸ್ಲಾ ಅಜಯ್ ನೀನು ಫೋನ್ ಮಾಡಿದಾಗಲೆಲ್ಲ ಇದೇ ರಾಗ ಆಡ್ತಾ ಇದ್ರೆ ನಾನು ಆ ಕಡೆ ಬರೋದಿರಲಿ ಫೋನ್ ಕೂಡ ಮಾಡೋದಿಲ್ಲ ಏ ಯಾಕೋ ಹಾಗಂತೀಯ ನೀನು ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಸ್ವಲ್ಪ ಇರೋ ಅವಳ ಕೈಲೇ ಕೊಡ್ತೀನಿ ತಗೊಳ್ಳಿ ಊರ್ಮಿ ಮಾತಾಡೆ ಮಾಮ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ
ನೀನ್ ಹೇಗಿದ್ಯಾ? ಹೂ ಮಾಮಾ, ನಾನು ಅಜ್ಜಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ. ನಿನಗೆ ಕೆಲಸ ಸಿಕ್ಕಿದೆಯಲ್ಲ, ಅದಕ್ಕೆ ಪೂಜೆ ಮಾಡ್ಸಣ ಅಂತ. ಅಜ್ಜಿ ಹರಕೆ ಕೈ ಕಟ್ಟಿಸಿದ್ರು. ನಿನಗೂ ಕೆಲಸ ಇಲ್ಲ, ನಿಮ್ಮ ಅಜ್ಜಿಗೂ ಕೆಲಸ ಇಲ್ಲ. ನಾನು ಆಮೇಲೆ ಮಾತಾಡ್ತೀನಿ, ಇಡು ಫೋನ್ನ. ಚಿ ಹೋಗು ಮಾಮಾ, ನಂಗೆ ನಾಚಿಕೆ ಆಗುತ್ತೆ. ಏ ನಾಚಿಕೆ ನೋಡು ನಾಚಿಕೆ. ಓಹೋ ಅಯ್ಯೋ, ನನ್ನ ಎದುರಿಗೆ ಮಾತಾಡೋದಕ್ಕೆ ಇವಳಿಗೆ ನಾಚಿಕೆ. ಈ ಹೆಣ್ಮಕ್ಳು ನಾಚ್ಕೋತಾ ಇದ್ರೇನೆ ಚೆನ್ನಾಗಿ ಕಾಣೋದು. ಒಳ್ಳೆ ರಗಳೆ ಆಯ್ತು. ಯಾವಾಗ ನೋಡಿದ್ರು ಮದುವೆ ಆಗು ಮದುವೆ ಆಗು ಅಂತಾರೆ. ನಾನು ಹಳ್ಳಿಲಿ ಶ್ರೇಯಸ್ ಅಲ್ಲ, ತುಂಬ ಬದಲಾಗಿದ್ದೀನಿ. ನಾನು ಏನಾಗಬೇಕು ಏನು ಮಾಡಬೇಕು ಅಂತ ಖಚಿತವಾಗಿ ಚೆನ್ನಾಗಿ ಗೊತ್ತಿದೆ. ಏನು ಗುರು ಇದು? ನೀನು ನೋಡಿದ್ರೆ ಧನ್ಯನಿಂದ ಬಿದ್ದಿದೀಯ. ಎಲ್ಲಿ ಹೋಗಿ ಮುಟ್ಟುತ್ತೋ? ಎಲ್ಲಿಗೂ ಇಲ್ಲ, ಎಲ್ಲೋಗಿ ಮುಟ್ಟಬೇಕೋ ಅಲ್ಲೇ ಮುಟ್ಟುತ್ತೆ, ಅಲ್ಲೇ ನಿಲ್ಲುತ್ತೆ. ನಾನು ಏನಾಗಬೇಕು ಅಂದ್ಕೊಂಡಿದ್ದೀನೋ ಅದಾಗೇ ಆಗುತ್ತೆ. ಆಗೋ ಥರ ನಾನು ಮಾಡೇ ಮಾಡ್ತೀನಿ. ಇದೆಲ್ಲ ನನಗೆ ಮ್ಯಾಟ್ರಿ ಅಲ್ಲ ಮಗ. ಹಲೋ ಮಗ, ಒಂದು ಒಳ್ಳೆ ಸುದ್ದಿ ಕಣ. ನಾನಿಲ್ಲಿ ಒಬ್ಬರನ್ನು ವಿಚಾರಿಸಿದೆ, ಅವರು ಆ ಕಳ್ಳರನ್ನು ನೋಡಿದಾರಂತೆ. ರಾಮ್ಪುರದಲ್ಲಿ ಒಂದು ದೊಡ್ಡ ಅರಳಿ ಮರ ಇದೆ ಅಂತೆ, ಅಲ್ಲಿ ಅವ್ರು ಯಾವಾಗಲೂ ಇರ್ತಾರಂತೆ ಮಗ. ಸರಿಯಾಗಿದ್ರೆ ಅಲ್ಲೇ ಇರೋ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ. ಹಾ ಸರಿ ಮಗ, ಓಕೆ. ಪಾಪ, ಏನಾಯ್ತು ಇವ್ರಿಗೆ? ಅಯ್ಯೋ, ಎಷ್ಟೊಂದು ಬ್ಲಡ್ ಹೋಗ್ತಿದೆ, ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ವಾ? ನಡ್ಕೊಂಡು ಬರ್ತಾ ಇದ್ರಂತೆ, ಯಾರೋ ಕಾರ್ನವ್ರು ಬಂದು ಬಿದ್ಕೊಂಡೋದ್ರು. ಅವಾಗಿಂದ ಆಂಬ್ಯುಲೆನ್ಸ್ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್, ಆಂಬ್ಯುಲೆನ್ಸ್ ಸಿಗ್ತಾನೆ ಇಲ್ಲ. ಓ ಮೈ ಗಾಡ್. ನೀವಾ? ನೋಡಿ, ನಮ್ಮಿಬ್ಬರ ಮಧ್ಯೆ ಏನೇ ಇರಲಿ ಅದನ್ನೆಲ್ಲ ಮರ್ತೋಗಿ. ಅಲ್ಲಿ ಪಾಪ ವಯಸ್ಸಾದವ್ರಿಗೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ರೀ, ಯಾವುದು ಆಂಬ್ಯುಲೆನ್ಸ್ ಸಿಗ್ತಿಲ್ಲ. ದಯವಿಟ್ಟು ಹೆಲ್ಪ್ ಮಾಡಿ ಪ್ಲೀಸ್. ಅಲ್ಲ ರೀ, ಸಾವಿರ ಮಾತಾಡ್ತೀರಾ, ವಯಸ್ಸಾದವ್ರನ್ನ ರೋಡಲ್ಲಿ ಹೇಗೆ ಕರ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ವಾ ನಿಮಗೆ? ಅಯ್ಯೋ, ಅವ್ರು ಯಾರು ಅಂತ ಗೊತ್ತಿಲ್ಲ, ಪಬ್ಲಿಕ್ ಅವ್ರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಹೇಗಾದರೂ ಹೆಲ್ಪ್ ಮಾಡಿ ಪ್ಲೀಸ್. ನೋಡಿ, ನನಗೆ ಅರ್ಜೆಂಟ್ ಕೆಲಸ ಇದೆ, ಐ ಆಮ್ ಸಾರಿ, ಇದೆಲ್ಲ ಆಗಲ್ಲ. ಆ್ಯಂಡ್ ನಿಮ್ಮ ಕೆಲಸಕ್ಕೆ ಹೋಗ್ತಾ ಇರೋದು ಏನ್ರಿ ನೀವು? ಹಿಂಗೆ ಒಂದು ಸ್ವಲ್ಪ ಮನುಷ್ಯತ್ವ ಇಲ್ವಾ ನಿಮಗೆ? ನೋಡಿ,
ಪ್ಲೀಸ್ ಹೆಲ್ಪ್ ಮಾಡಿ ಅಷ್ಟೇ ಹೆಲ್ಪ್ ಮಾಡಿ ರೀ ಆಗಲ್ಲ ರೀ ಅರ್ಜೆಂಟ್ ಕೆಲಸ ಇದೆ ನನಗೆ ಪ್ಲೀಸ್ ಕರ್ಕೊಂಬನಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಕರ್ಕೊಂಬನಿ ನಡೀರಿ ಕೂತ್ಕೊಂಡಾಯ್ತು ರೀ ನಡೀರಿ ನಡೀರಿ ಅಂದ್ರೆ ಎಲ್ಲಿಗೆ ರೀ ನಡಿಬೇಕು ಇಷ್ಟೆಲ್ಲ ಆದ್ಮೇಲೂ ಪ್ರಶ್ನೆಗಳು ಕೇಳ್ತಿದ್ದೀರಲ್ಲ ಹತ್ರದಲ್ಲಿರೋ ಯಾವ್ದಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ಯಾವಾಗ ಸಿಕ್ಕಿದ್ರು ಏನಾದ್ರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ ಅಲ್ಲಿ ನೋಡಿದ್ರೆ ಸುಜಯ್ ಕಾಯ್ತಾ ಇದ್ದಾನೆ ಇಲ್ಲಿ ನೋಡಿದ್ರೆ ಇವಳು ಗಂಟು ಬಿದ್ದಿದ್ದಾಳೆ ಕರ್ಮ ಸ್ವಲ್ಪ ಬೇಗ ನಡೀರಿ ರೀ ಹೋಗ್ತಾ ಇದ್ದೇನೆ ತಡೀರಿ ಗಾಡಿಗಳು ಹೋಗ್ತಾ ಇರೋದು ಕಣಿ ಕಾಣಿಸ್ತಾ ಇಲ್ವಾ ನಡೀರಿ ಬೇಗ ಅಮ್ಮ ಕಿಚನ್ ಕ್ವೀನ್ಸ್ ಇಬ್ರು ಬಂದ್ರು ಅಜ್ಜಿ ಯಾಕೆ ಇಷ್ಟು ತಡ ಆಯ್ತು ಅಮ್ಮ ಒಬ್ಬರೇ ಅಡುಗೆ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ ಇರ್ಲಿ ಬಿಡೆ ದೇವಸ್ಥಾನಕ್ಕೆ ಅಂತ ಹೋದಾಗ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ನೆಮ್ಮದಿಯಾಗಿ ಕೂತ್ ಬರೋದು ಬೇಡವಾ ನಾವು ಅಜ್ಜಿ ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೆ ಗಂಡ ಸಿಕ್ಕಾಬಟ್ಟೆ ದುಡ್ಡು ಸುಖವಾಗಿರೋ ಜೀವನ ಬೇಕು ಅಂತ ಕೇಳ್ಕೊಂಡ್ಯಾ ಅಯ್ಯೋ ಪಾಪಿ ಮುಂದಿನ ಜನ್ಮಕ್ಕೆ ಯಾಕೆ ಈ ಜನ್ಮದಲ್ಲೇ ಕೇಳ್ಕೊಂಡೆ ಕಣೆ ಅದು ನನ್ನ ಸಲುವಾಗಲ್ಲ ತಗೋ ಕುಂಕುಮ ಹಚ್ಚಿಕೋ ಕಲ್ಪನಾ ಬಾ ಅಮ್ಮ ಕುಂಕುಮ ತಗೋ ಅಜ್ಜಿ ಊರ್ಮಿ ಯಾಕೆ ಡಲ್ ಆಗಿದ್ದಾಳೆ ಹಾ ಇಲ್ಲಪ್ಪ ನಾನು ಖುಷಿಯಾಗೇ ಇದ್ದೀನಿ ಈಗ ತಾನೇ ಗಂಡನ ಜೊತೆನಲ್ಲಿ ನಗ್ನಗ್ತಾ ಮಾತಾಡ್ತಾ ಇದ್ಲು ಅವಳು ಯಾಕೆ ಸಪ್ಕಿರ್ತಾಳೆ ನೋಡು ಎಷ್ಟು ಖುಷಿಯಾಗಿದ್ದಾಳೆ ಬೇಗ ಇವಳು ಮದುವೆ ಆಗ್ಲಿ ಅಂತ ದೇವ್ರ ಹತ್ರ ಹರಕೆ ಕಾಯಿ ಕಟ್ಟಿ ಬಂದಿದ್ದೀನಿ ಅರವಿಂದ ಬೇಗ ನಿನ್ ಮಗನ್ನ ಕರೆಸಿ ಇವಳ ಜೊತೆ ಮದುವೆ ಪ್ರಸ್ತಾಪ ಮಾಡ್ಬಿಡಪ್ಪ ಮಾಡೋಣ ಬಿಡಮ್ಮ ಈ ಸಲ ಅವ ಊರಿಗೆ ಬರ್ಲಿ ಪುರೋಹಿತರನ್ನು ಕಂಡು ಒಳ್ಳೆ ಮುಹೂರ್ತ ಇಡಿಸಿ ಇವಳು ಕುತ್ತಿಗೆ ಅವನ ಹತ್ರ ತಾಳಿ ಕಟ್ಟಿಸಿ ಇಬ್ರು ಒಟ್ಟಿಗೆ ಕಳ್ಸೋಣ ಅವ ಒಬ್ಬೊಬ್ಬನೇ ಓಡಾಡೋದೇ ಬೇಡ ಅಯ್ಯೋ ಇವಳು ಮದ್ವೆ ಆಗಿ ಹೋದ್ರೆ ಎರಡು ಕೆಲಸನು ನಾನೇ ಮಾಡ್ಬೇಕಾ ಅರವಿಂದ ಒಂದ್ ಕೆಲಸ ಮಾಡ ಯಾವ್ದಾದ್ರೂ ತಲೆ ಕೆಟ್ಟಿದ ಹುಡುಗ ಇದ್ರೆ ಕರ್ಕೊಂಡು ಬಂದ್ಬಿಡು ಇದೇ ಮುಹೂರ್ತದಲ್ಲಿ ಅವಳ ಮದ್ವೆಯನ್ನು ಮಾಡಿ ಮುಗಿಸ್ಬಿಡೋಣ ಕಳ್ಸಿ ಕೊಟ್ಬಿಡೋದ ಅವಳನ್ನ ಅಜ್ಜಿ ನೀನ್ ಯಾವಾಗ್ಲೂ ನನ್ನ ಆಚೆ ಕಳ್ಸೋದ್ರೆ ಇರ್ತೀಯ ಎಷ್ಟು ಕೊಬ್ಬು ನಮ್ ಹುಡುಗರಿಗೆ ಕಾರ ಇಡ್ತೀರಾ ಏಯ್ ಎಲ್ಲ ಎತ್ತಿ ಹೊರಗಡೆ ಬಿಸಾಕ್ರು ಇಡಾಲಿ ನಿಲ್ಲಿಸೋಣ ನಿಲ್ಲಿಸೋಣ ನಿಮ್ಮ ಪುಂಡಾಟ್ಕಿನ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ ನಾವಂದ್ರೆ ಏನ್ ತಿಳ್ಕೊಂಡಿದ್ದೀರಾ ಏ ಮುತ್ಕಿ ನೀನೇನ್ ತಿಳ್ಕೊಂಡಿದ್ಯಾ ನಮ್ಮನ್ನ ನಮ್ ಹುಡುಗರಿಗೆ ಅವಮಾನ ಮಾಡಿ ಕಳಿಸಿದ್ಯಲ್ಲ ನಿನ್ನ ಸುಮ್ಮನೆ ಬಿಡ್ತೀವ ಏ ಯಾರಾದ್ರೂ ಬಂದು ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ರೆ ನೀ ಸುಮ್ಮನೆ ಇರ್ತೀಯನೋ ಈ ಹುಡುಗರ ಪರ ವಹಿಸ್ಕೊಂಡು ಬಂದಿದ್ಯಲ್ಲ ಇವರೇ ಬಂದು ನಿನ್ನ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ನೀ ಸುಮ್ಮನೆ ಬಿಡ್ತೀಯ ಅಮ್ಮ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಇಲ್ದಿರೋದೆಲ್ಲ ಮಾತಾಡಿ ಬೇಡದಿರೋ ಗಲಾಟೆ ಎಲ್ಲ ಯಾಕೆ ಬೇಕು ಏನೋ ಆಗಿದ್ದಾಗೋಗಿದೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಹೌದಪ್ಪ ಈ ಥರ ಹಿಂಗೆ ಬಂದು ಗಲಾಟೆ ಮಾಡೋದು ಏನು ಚೆನ್ನಾಗಿರಲ್ಲ ನಾವು ಗೌರವದಿಂದ ಬದುಕ್ತಾ ಇದ್ದೀವಿ ಅದು ಅಲ್ಲದೆ ಹೆಣ್ಮಕ್ಳಿರೋ ಮನೆ
ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಮನೇನ ಇದು ಮತ್ತೆ ಹೋಟ್ಲು ಅಂತ ಬೋರ್ಡ್ ಹಾಕೊಂಡಿದ್ದೀರಾ? ಹಂಗಿದ್ಮೇಲೆ ಹೆಂಗಿರ್ಬೇಕು ಹಂಗೆ ಇರ್ಬೇಕು ತಾನೆ. ನೋಡಿ ದಯವಿಟ್ಟು ದಯವಿಟ್ಟು ನನ್ಗೆ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗಿ. ನೀವ್ಯಾ ಕತೆ ಕೈ ಮುಗಿತಿದ್ದೀರಾ? ಕೈ ಮುಗಿಯುವಂತ ತಪ್ಪು ನೀವೇನ್ ಮಾಡಿದೀರಾ? ತಪ್ಪು ಮಾಡಿರೋರು ಅವರು. ನೋಡಿ ಆಗಿದಾಗೋಗಿದೆ, ಇದನ್ನಿಷ್ಟಕ್ಕೆ ಬಿಟ್ಟು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ. ಇಲ್ಲ ಅಂದ್ರೆ ಏನು? ಏನ್ ಮಾಡ್ತೀಯ? ನಾನು ಯಾರು ಅಂತ ಗೊತ್ತಾ ನಿನಗೆ? ನಾವು ಯಾರು ಅಂತ ಗೊತ್ತಾ ನಿನಗೆ? ನೀಯತ ದುಡ್ಡು ಊಟ ಮಾಡ್ತಿದೀವಿ, ಹಸ್ತ ಬಂದವ್ರಿಗೆ ಊಟ ಹಾಕ್ತಿದೀವಿ. ನೀವ್ ಯಾರು, ನಿಮ್ ಯೋಗ್ಯತೆ ಏನು ಅಂತ ನೀವು ಮಾಡ್ತಿರೋ ಕೆಲಸದ ಮೇಲೆ ಗೊತ್ತಾಗುತ್ತೆ. ಇನ್ನ 5 ನಿಮಿಷದಲ್ಲಿ ನೀನು ಇಲ್ಲಿಂದ ಆಚೆ ಹೋಗ್ಲಿಲ್ಲ ಅಂದ್ರೆ ಪೊಲೀಸಿಗೆ ಕಾಲ್ ಮಾಡಬೇಕಾಗುತ್ತೆ. ಎಸಿಪಿ ಸಾಹೇಬ್ರು ನಮಗೆ ತುಂಬಾ ಪರಿಚಯ. ಅವ್ರ ಮನೆಯಲ್ಲಿ ನಡೆಯೋ ಎಲ್ಲಾ ಫಂಕ್ಷನ್ಗೂ ತಿಂಡಿ ಊಟ ನಾವೇ ಮಾಡೋದು. ನೀವೀಗ ಬಂದು ಗಲಾಟೆ ಮಾಡ್ತಿರೋದನ್ನ ನಾನು ಅವ್ರಿಗೆ ಫೋನ್ ಮಾಡಿ ತಿಳಿಸ್ಲಾ? ಸೌಜನ್ಯ, ಫೋನ್ ಮಾಡೋದೇನ್ ಬೇಡ. ಇವ್ರು ಮಾಡ್ತಿರೋ ಪುಂಡಾಟನ ವಿಡಿಯೋ ಕಾಲ್ ಮಾಡೇ ತೋರಿಸು, ಆಗ ಇವ್ರಿಗೂ ಬುದ್ಧಿ ಬರುತ್ತೆ. ತಗೋ ವಿಡಿಯೋ ಮಾಡ್ತೀಯ? ಫೋನ್ ಫೋನ್ ಕಿತ್ಕೋತೀಯ ಅಣ್ಣ? ಇವ್ರಿಗೆ ಏನ್ ಮಾಡ್ಬೇಕಂತ ಆಮೇಲೆ ಯೋಚನೆ ಮಾಡೋಣ. ಬನ್ನಿ ಅಣ್ಣ, ಹೋಗೋಣ. ಸುಮ್ನಿರಿ, ಏನ್ ದೊಡ್ಡ ಯುದ್ಧ ಮಾಡಿ ಗೆದ್ಬಿಟ್ಟಿದ್ದೀರಾ ನೀವು? ಬೇಕಿದ್ದ ಇದೆಲ್ಲ ನಿಮ್ಗೆ? ಕಲ್ಪನಾ, ಅವ್ರ ನಾಯಕಿ ಅಂತೀಯ, ಅವ್ರು ನಂದು ಏನೇ ಪ್ರಯೋಜನ? ಏ ಅಮ್ಮ, ಎಲ್ಲ ನಿನ್ನಿಂದನೇ ಆಗಿರೋದು. ನೀ ಸ್ವಲ್ಪ ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ರಾಜಾಂತ ಆಗ್ತಿತ್ತ? ಹಲೋ ಅರವಿಂದ, ನಾನು ನಿನ್ನ ಮಗಳು ಸೊಸೆ ಮರ್ಯಾದೆ ಉಳಿಸೋದಕ್ಕೆ ಮಾತಾಡಿದೆ. ಅದಕ್ಕೋಸ್ಕರನೇ ಆ ಹುಡುಗರಿಗೆ ಬೈದಿದ್ದು. ನಂದ ತಪ್ಪೇನೋ? ಅಮ್ಮ, ಇದರಲ್ಲಿ ತಪ್ಪು ಒಪ್ಪು ಪ್ರಶ್ನೆ ಬರೋದಿಲ್ಲ. ನಾವು ಈ ಊರಲ್ಲಿ ಬದುಕಿ ಬಾಳ್ಬೇಕು ಅಂತಂದ್ರೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ನೋಡು, ಆತ್ಮ ಗೌರವ ಕಳ್ಕೊಂಡು ಬದುಕೊಂಡು ಬೇಕಾಗಿಲ್ಲ. ಈ ಊರ್ನ ಬಿಟ್ಟು ಹೋಗ್ಬಿಡೋಣ. ಸರಿ, ಜಾಗ ಬಿಡು. ನೋಡ, ಹೇಗಿದ್ರು ನನ್ನ ಮೊಮ್ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದು ಬಿಡೋಣ. ಹಾ,